Hello friends, good morning. ಇವತ್ತು ಪಾತ್ರೆಗಳನ್ನು ಎಲ್ಲವನ್ನು ಹೊರಗಡೆ ತಗೊಂಡು ಬಂದು ನಾನಿವಾಗ ತೊಳೆತಾ ಇದ್ದೀನಿ. ಅಂದರೆ ಒಳಗಡೆ ನಮ್ಮ ಟ್ಯಾಪ್ ಇದೆಯಲ್ಲ, ಅದು ಹಾಳಾಗಿತ್ತು. ಹಾಳಾಗಿದ್ದರೆ ಅದು ಮಧ್ಯದಿಂದಲೇ ಕಿತ್ತು ಹೋಗಿದೆ, ಸೊ ಅದು ಬೇರೆ ಹಾಕಬೇಕು. ಇಲ್ಲದಿದ್ದರೆ ಕೆಳಗಡೆ ಎಲ್ಲ ಲೀಕ್ ಆಗೋಗುತ್ತೆ. ಮೊದಲೇ ಇರುವೆಗಳೆಲ್ಲ ಸೈಡಲ್ಲಿದ್ದ ಅದು ವೈಟ್ ಸಿಮೆಂಟ್ ಏನು ಹೇಳ್ತಾರಲ್ಲ, ಸೊ ಅದೆಲ್ಲ ಹೋಗಿದೆ. ನೀವು ಪಾತ್ರೆ ತೊಳೆದಾಗ ಎಲ್ಲ ನೀರು ಕೆಳಗಡೆ ಸಿಂಕ್ ಕೆಳಗಡೆ ಒಂದು ಇದಿರುತ್ತಲ್ಲ, ಸೊ ಅಲ್ಲಿಗೆಲ್ಲ ನೀರು ಹೋಗುತ್ತೆ. ಅದಕ್ಕೆ ಇವತ್ತು ನನಗನ್ನಿಸ್ತು ಇಲ್ಲ, ಇವತ್ತಿನಿಂದ ನಾನು ಹೊರಗಡೆನೆ ತೊಳಿತೀನಿ ಅಂತ. ಹೊರಗಡೆ ತೊಳೆದರೆ ಒಂದು ಪ್ಲಸ್ ಪಾಯಿಂಟ್ ಏನು ಅಂತ ಅಂದರೆ, ಸೂರ್ಯನ ಕಿರಣ ಬಿದ್ದಾಗ ಬೇಗ ಪಾತ್ರೆಗಳು ಒಣಗೋಗುತ್ತೆ. ಇಲ್ಲಾಂದರೆ ನೀವು ಒಳಗಡೆ ಹಾಕಿದಾಗ ಏನಾಗುತ್ತೆ, ಕೆಲವೊಮ್ಮೆಲ್ಲ ನೀರು ಹೋಗುತ್ತೆ, ಇಲ್ಲ ಅಂದರೆ ನೀರು ಹಾಗೇ ಉಳಿದಿರುತ್ತೆ. ಸೊ ಇವತ್ತಿನಿಂದ ನೋಡಬೇಕು ಎಷ್ಟು ದಿವಸ ನಾನು ಹೊರಗಡೆ ತೊಳಿತೀನಿ ಅಂತ ನೋಡೋಣ. ನನಗೆ ಅಭ್ಯಾಸ ಇದೆ, ನಮ್ಮ ತಾಯಿ ಮನೆಯಲ್ಲಿ ನಾವು ಮೊದಲಿಂದಲೂ ಹೊರಗಡೆಯಿಂದಲೇ ಕ್ಲೀನ್ ಅಂದರೆ ತೊಳಿತಾ ಇರೋದು ಪಾತ್ರೆಗಳನ್ನು. ನೋಡೋಣ ಎಷ್ಟು ದಿವಸ ತೊಳಿಬೋದು ಅಂತ. ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಹೇಗಿದ್ದೀರಾ ಎಲ್ಲರೂ? ಗಂಟೆ 12:30 ಇಲ್ಲ, ಗಂಟೆ 1 ಆಗ್ತಾ ಇದೆ ಏನು. ಸೊ ಇವತ್ತು ನಾನು ನಿಮ್ಗೆ ಹೇಳ್ತೀನಿ ರಂಗೋಲಿನ ತುಂಬ ಈಸಿಯಾಗಿ ಹೇಗೆ ಹಾಕ್ಬೋದು ಅಂತ. ಮೊನ್ನೆ ನಾನು ತಿಳಿಸಿದ್ದೆ ನಾನು ಹೇಗೆ ಹಾಕೋದು ಅಂತ, ಇವತ್ತು ನಾನು ನಿಮಗೆ ಹಾಕಿ ತೋರಿಸ್ತೀನಿ ಹೇಗೆ ಸುಲಭವಾಗಿ ಹಾಕೋಬೋದು. ಗೊತ್ತಿಲ್ಲ ಅಂತ ಹೇಳುವವರು ಕೂಡ ಈ ಟ್ರಿಕ್ಸ್ನ ಉಪಯೋಗಿಸಿ ರಂಗೋಲಿನ ಹಾಕ್ಬೋದು. ಏನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಇದು ನಾನು ಮೊನ್ನೆ ತೋರಿಸಿದ್ದೀನಿ ಡಬ್ಬ, ಇದನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ನಿಮಗೆ ಉದ್ದ ಹಾಕಬೇಕಾದ್ರೆ ಅಂತ. ಆಮೇಲೆ ಈ ರೀತಿ ಫೇಸ್ ವಾಶ್ ಇದೆಲ್ಲ ಬರುತ್ತಲ್ವ, ಸೊ ಇದರಿಂದ ಹಾಕೋಕ್ಕೆ ಸುಲಭ ಆಗುತ್ತೆ. ಸೊ ಅದಕ್ಕೆ ನಾನು ಇದನ್ನು ತೊಗೊಂಡಿದ್ದೀನಿ. ಆಮೇಲೆ ಒಂದು ಸಣ್ಣ ಬಾಟ್ಲಿಯಲ್ಲಿ ವೈಟ್, ಸಾರಿ ನನಗೆ ಇದನ್ನು ರೆಕಾರ್ಡ್ ಮಾಡೋದಕ್ಕೆ ಮರೆತು ಹೋದೆ ನಾನು, ನೀವು ಹಾಕ್ತಿರುವ ಬಳೆ ಆಗಿರ್ಬೋದು, ಅದರ ವೇಸ್ಟ್ ಬಳೆ ಆಗಿರ್ಬೋದು, ಅದನ್ನ ಇಟ್ಟು ಅದರ ಮೇಲೆ ನಾನು ಕಲರ್ ಹಾಕಿದ್ದೀನಿ. ಸೊ ಆಮೇಲೆ ಮೆಲ್ಲ ಬಳೆನ ತೆಗಿಬೇಕು. ಆಮೇಲೆ ಈ ರೀತಿ ಡಾಟ್ ಹಾಕ್ತಾ ಇದ್ದೀನಿ ಈ ಬಾಟ್ಲಿಯಿಂದ, ಇದು ತುಂಬ ಈಸಿ ಆಗುತ್ತೆ. ಈ ಬಾಟ್ಲಿ ಇಲ್ಲ ಅಂತಂದರೆ ಪೆವಿಕಾಲಿದು ಬಾಟ್ಲ್ ಬರುತ್ತಲ್ವ, ಸೊ ಅದು ಗಮ್ ಎಲ್ಲ ಯೂಸ್ ಆದಮೇಲೆ ಆ ಬಾಟ್ಲ್ ಕೂಡ ಯೂಸ್ ಮಾಡ್ಬೋದು, ಅದರಲ್ಲಿ ಕೂಡ ಚೆನ್ನಾಗಿ ಬೀಳುತ್ತೆ. ಸೊ ಇದರಲ್ಲಿ ಈ ರೀತಿ ಬೀಳ್ತಾ ಇದೆ, ನೋಡ್ತಾ ಇರ್ಬೋದು. ಆಮೇಲೆ ಇದೇ ರೀತಿ ಇದನ್ನು ಫುಲ್ಲು ಕಂಟಿನ್ಯೂ ಮಾಡಬೇಕು. ಕಂಟಿನ್ಯೂ ಆದಮೇಲೆ ನೀವು ಬೇಕಾದ ಎಡಿಸುಡಿ ಕಡ್ಡಿ ಅದನ್ನು ಕೂಡ ಯೂಸ್ ಮಾಡ್ಬೋದು, ಬಟ್ ನಾನು ಇಲ್ಲಿ ಬರ್ಡ್ಸ್ ಹೇಳ್ತೀವಲ್ಲ ಕಿವಿಗೆ ಹಾಕ್ತೀವಿ ತೆಗಿತಾರೆ, ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಅದರಲ್ಲಿ ನೀವು ಫ್ಲವರ್ ಮಾಡ್ಬೋದು. ಯಾವ ರೀತಿ ಫ್ಲವರ್ ಮಾಡ್ಬೋದು ಅಂದರೆ ಈ ರೀತಿ ಇದನ್ನ ಹೀಗೆ ಮಾಡಬೇಕು, ಬಟ್ ಇದು ಅಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗಿಲ್ಲ. ಸೊ ನಾಯಿ ಹೊರಗಡೆ ತುಂಬ ಬೊಗಳ್ತಾ ಇತ್ತು, ನಾನು ನೋಡ್ತಾ ಇದ್ದೆ ಯಾರು ಬಂದು. ಆ್ಯಕ್ಚುಲಿ ನಮ್ಮ ಕರೆಂಟ್ ಇದೆಯಲ್ಲ ಅದರ ಡಿಸ್ಪ್ಲೇ ಆಗ್ತಾ ಇಲ್ಲ, ಸೊ ಅವರು ಹೊಸ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ರು, ಅದಕ್ಕೆ ಇವಾಗ ಇಷ್ಟೇ ನಾನು ನಿಮ್ಮ ಮಾಡಿ ತೋರಿಸ್ತಾ ಇದ್ದೀನಿ. ಆಮೇಲೆ ಮಧ್ಯದಲ್ಲಿ ನಾನು ಇದಕ್ಕೆ ಇವಾಗ ಹೀಗೆ ಹಾಕ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೋಡಿ. ಇದು ತುಂಬ ಚೆನ್ನಾಗಿ ಬರುತ್ತೆ, ಬೇರೆ ಕಲರ್ ಬೇಕಾದರೆ ನೀವು ಮಾಡ್ಬೋದು, ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ ನೀವೇ ಹೇಗಾಗುತ್ತೆ ಅಂತ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾವಿವಾಗ ದೀಪೋತ್ಸವ ಹೋಗೋದಕ್ಕೆ ರೆಡಿಯಾಗಿದ್ದೀವಿ. ನಾನು ರೆಡಿಯಾಗಿದ್ದೀನಿ, ನನ್ನ ಮಗಳು ರೆಡಿಯಾಗಿದ್ದಾಳೆ, ನಾನು ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ, ನನ್ನ ಮಗಳು ಇದು ಹಾಕ್ಕೊಂಡಿದ್ದಾಳೆ. ಸೊ ಆದರೆ ಅಲ್ಲಿ ಶೂಟ್ ಮಾಡ್ತೀನಿ, ಇಲ್ಲಾಂದರೆ ಮಾಡೋಕ್ಕಾಗಲ್ಲ. ನೋಡೋಣ ಹೇಗಿರುತ್ತೆ ಅಂತ. ಬಾಯ್. ವಾವ್, ನೋಡೋಕ್ಕೆ ಕಣ್ಣು ಸಾಲದು ಅಷ್ಟು ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ದರು ಅಂತಂದರೆ ಕಾಲು ಹಾಕೋಕ್ಕೆ ಜಾಗ ಇರಲಿಲ್ಲ ಅಷ್ಟು ಜನ. ನಾವು ಬೇಗ ಹೋಗಿ ಬೇಗ ಬರಬೇಕು ಅಂತ ಇದ್ವಿ, ಬರೋಕ್ಕೇ ಆಗಲ್ಲ, ಗಾಡಿಯಲ್ಲಿ ಪಾರ್ಕ್ ಮಾಡೋದು ಇದ್ದೇ ಆಗೋಯಿತು. ಎಲ್ಲ ಎಷ್ಟು ಜನ ಇದ್ದರು ಅಂತಂದರೆ ಅದನ್ನು ಹೇಳೋಕ್ಕಾಗಲ್ಲ, ಅಷ್ಟೊಂದು ಜನ ಇದ್ದರು. ನೀವು ನೋಡ್ತಾ ಇರ್ಬೋದು, ನಾನು ಆದಷ್ಟು ಎಷ್ಟಾಗುತ್ತೋ ಅಷ್ಟು ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಅಂದರೆ ಒಬ್ಬೊಬ್ಬರು ಗೆಲ್ಕೊಂಡು ಹೋದಾಗ ಹೇಗೆ ಕ್ಯಾಪ್ಚರ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆಮೇಲೆ ನನಗೆ ಅನ್ನಿಸ್ತು ಒಂದು ಮಗಳಿಗೆ ಡ್ರೆಸ್ ನೋಡೋಣ ಅಂತ, ಹಾಗೆ ನಾನು ಮತ್ತು ಇವ್ರ ಹತ್ರ ಹೇಳಿದೆ ಡ್ರೆಸ್ ನೋಡೋಣ ಹೇಗಿದೆ ಅಂತ. ಹಾಗೆ ಡ್ರೆಸ್ ನೋಡೋಕೆ ಹೋದ್ವಿ. ಆಮೇಲೆ ಇವರಂದರು ಮತ್ತೆ ಇವಾಗ ಆಚೆ ಕಡೆ ಹೋಗುವ, ಹೋಗಿ ನೋಡಿ ಬರುವ, ಆಮೇಲೆ ಬೇಕಾದರೆ ಡ್ರೆಸ್ ತೊಗೊಳ್ಳುವ ಅಂತ.
ಸೊ ಖಾಲಿ ಹೋದದ್ದು ಮಾತ್ರ ಏನೂ ತೊಗೊಂಡು ಬಂದಿಲ್ಲ. ಹಾಗೆ ನನ್ನ ಮಗಳಿಗೆ ಹಸಿವು ಬೇರೆ ಆಗ್ತಾ ಇತ್ತು, ಅದಕ್ಕೆ ಇವರಂದರು ಮೊದಲು ಏನಾದರೂ ತಿನ್ನುವ ಆಮೇಲೆ ನೋಡು ಅಂತ. ಇಯರಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಎಷ್ಟು ಚೆನ್ನಾಗಿತ್ತು ಅಂತಂದರೆ ಹೇಳೋಕ್ಕಾಗಲ್ಲ. ಹೋದ ಸಲ ನಾವು ಹೋಗಿದ್ವಿ, ಹೋದ ಸಲ ಹೋಗಬೇಕಾದ್ರೆ ತುಂಬ ಚೆನ್ನಾಗಿತ್ತು, ಇದೇ ರೀತಿ ಇತ್ತು. ಬಟ್ ಆವಾಗ ನಾನು ತುಂಬ ವಸ್ತುಗಳನ್ನು ತೊಗೊಂಡಿದ್ದೆ, ಬಟ್ ಈ ವರ್ಷ ಏನೂ ತೊಗೊಳಕ್ಕಾಗಿರಲಿಲ್ಲ ನನಗೆ. ಸ್ವಲ್ಪ ಕ್ಲಿಪ್ಸ್ ನಾನು ಹಾಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ ಎಷ್ಟೊಂದು ರಶ್ ಇತ್ತಂತಂದರೆ ಕಾಲಿಡಕ್ಕೆ ಜಾಗ ಇರಲಿಲ್ಲ, ಅಷ್ಟೊಂದು ರಶ್ ಇತ್ತು. ವಸ್ತು ತೊಗೊಳಕ್ಕೆ ಹೋಗಬೇಕು ಅಂತಂದರೆ ಅರ್ಧ ಮುಕ್ಕಾಲು ಗಂಟೆ ಒಂದು ಸ್ಥಳದಲ್ಲಿ ಆಗ್ತಾ ಇತ್ತು. ಸೊ ಅದಕ್ಕೆ ನಾವು ಹೆಚ್ಚಿಗೆ ಏನೂ ತೊಗೊಂಡಿಲ್ಲ, ಏನು ಅಂದರೆ ಏನೂ ತೊಗೊಂಡಿಲ್ಲ. ಜಸ್ಟ್ ಎರಡು ಈ ರೀತಿ ಪಾತ್ರೆ ತೊಗೊಂಡಿದ್ದೀನಿ, ಒಂದು ಈ ರೀತಿ ಇದೆ ಪ್ಲಾಸ್ಟಿಕ್, ಇನ್ನೊಂದು ಇದಿದೆ. ಗಾರ್ಡನಿಗೆಲ್ಲ ತುಂಬ ಒಳ್ಳೆಯದಾಗುತ್ತೆ ಇದು, ಗಾರ್ಡನಿಗೆಲ್ಲ ತುಂಬ ಒಳ್ಳೆಯದಾಗುತ್ತೆ. ಬಟ್ ನಾನು ಇದನ್ನು ಆ್ಯಸ್ ಎ ಗಾರ್ಡನ್ ಯೂಸ್ ಮಾಡಲ್ಲ, ಏನಾದರೂ ಇರ್ಬೋದು ಇಲ್ಲಾಂದರೆ ತರಕಾರಿಗಳನ್ನು ಇರ್ಬೋದು ಅಂತ. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಗಟ್ಟಿ ಅಂದರೆ ತುಂಬ ಗಟ್ಟಿ ಇದೆ. 10 rupees ಎಲ್ಲ ಏನು ಐಟಮ್ ತೊಗೊಂಡ್ರು ನೀವು 10 rupees, ಇದು 10 ಇದು 10. ಸೊ ನಾನು ಇದೆರಡು ತೊಗೊಂಡೆ, ಅದು ಇದರಲ್ಲಿ ಕೂಡ ತೊಗೊಳ್ಳುವಲ್ಲಿ ತುಂಬ ರಶ್ ಇತ್ತು. ಬಟ್ ಹೇಗಾದರೂ ಮಾಡಿ ನನ್ನ ಹಸ್ಬೆಂಡ್ ಎರಡು ಫಿಕ್ಸ್ ಕೊಟ್ಟಿದ್ರು. ಆಮೇಲೆ ಇನ್ನು ನನ್ನ ಮಗಳದು ಮೊಬೈಲ್ ಬ್ಲಷ್ ಪಿಂಕ್, ಇದು ತುಂಬ ಚೆನ್ನಾಗಿದೆಲ್ಲ ನೋಡೋದಕ್ಕೆ, ನನಗೆ ತುಂಬ ಇಷ್ಟ ಆಯಿತು. ಇದರ ಕಲರ್ ತುಂಬ ಚೆನ್ನಾಗಿದೆ, ಐಫೋನ್ ಥರ ಇದೆ ಅಲ್ವಾ, ಬ್ಲಷ್ ಪಿಂಕ್. ಸೊ ಹೀಗೆ ಈ ಪ್ರೆಸ್ ಮಾಡಿ ಆಟ ಆಡ್ತಾರಲ್ಲ ನೋಡಿ, ಸೊ ಅವಳಿಗೆ ತುಂಬ ಇಷ್ಟ ಆಯಿತು. ಬೆಳಗ್ಗೆಯಿಂದ ಇದರಲ್ಲೇ ಆಟ ಆಡ್ತಾ ಇದ್ದಾರೆ ಅವರು. ಸೊ ಅಷ್ಟೇ. ಆಮೇಲೆ ನಾವು ತಿಂಡಿ ತುಂಬ ತಿಂದ್ವಿ, ಅಂದರೆ ತಿಂಡಿ ಕಡೆ ತುಂಬ ಕಡಿಮೆ ಇದ್ದರು ಜನ. ಈ ವಸ್ತುಗಳನ್ನು ತೊಗೊಳ್ಳೋದಲ್ಲಿ ತುಂಬ ಜನ ತುಂಬ ಅಂದರೆ ತುಂಬ ಜನ ಇದ್ದರು. ವಸ್ತು ಪ್ರದರ್ಶನ ಇತ್ತು, ಆಮೇಲೆ ಬೇರೆ ಬೇರೆ ಐಟಮ್ಸ್ಗಳೆಲ್ಲ ತುಂಬ ಇದ್ದವು. ಒಂದು ಕಡೆ ಚೂಡಿದಾರ್ ಇದೆ, ಕುರ್ತೀಸ್ ಅದೆಲ್ಲ ಸೇಲ್ ಮಾಡ್ತಾಯಿದ್ರು. ಬ್ಯೂಟಿ ಪ್ರಾಡಕ್ಟ್ಸ್ ಕೂಡ ಇತ್ತು, ಅಂಡರ್ 80 rupees ಫಿಕ್ಸ್ಡ್ ರೇಟ್ ಅಂತ ಇತ್ತು. 80 rupees ನಾನು ಆ ಕಡೆ ಹೋಗಿಲ್ಲ, ಬಿಕಾಸ್ ಕೆಲವೊಂದು ಎಕ್ಸ್ಪೈರ್ ಆಗಿದ್ದು ಇರಬಹುದು ಏನೋ ಅಂತ ಅಂದ್ಬಿಟ್ಟು ನಾನು ಅಲ್ಲಿ ಹೋಗಲಿಲ್ಲ, ತೊಗೊಂಡೂ ಇಲ್ಲ. ನನ್ನ ಜೊತೆ ಯಾಕೆ ಸುಮ್ಮನೆ ತೊಗೊಂಡು ವೇಸ್ಟ್ ಮಾಡೋದಂತ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ನಾನು ಹಾಗೆ ಅಲ್ಲಿ ಆ ಕಡೆ ಹೋಗಿಲ್ಲ. ಆಮೇಲೆ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟೊಂದು ರಶ್ ಇತ್ತು. ಹಾಗೂ ಹೀಗು ಅಂತ ಹೇಳಿಬಿಟ್ಟು ಸ್ವಲ್ಪ ಕ್ಲಿಪ್ಸ್ ಹಾಕಿದ್ದೀನಿ, ಐ ಹೋಪ್ ನಿಮ್ಗೆ ಇಷ್ಟವಾಗ್ಬೋದು ಅಂತ ಭಾವಿಸ್ತೀನಿ. ಆಮೇಲೆ ಆಮೇಲೆ ತಿಂಡಿ ತುಂಬ ತಿಂದಿದೆ, ಲೈಕ್ ಗೋಬಿ ಮಂಚೂರಿ, ಆಮೇಲೆ ಐಸ್ ಕ್ರೀಮ್, ಬೇರೆ ಬೇರೆ ಥರದ್ದು. ಒಂದೊಂದು ಊರು, ಉತ್ತರ ಕನ್ನಡ, ಆಚೆ ಎಲ್ಲರದ್ದು, ಪಾನಿಪುರಿ, ಮಸಾಲೆ ಪುರಿ ಎಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ಟೇಸ್ಟ್ ಮಾಡಿದ್ವಿ ನಾವು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಷ್ಟೇ. ಮತ್ತು ವಾಲ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಫ್ಲವರ್ ವಾಲ್ಸ್ 50 rupees. ಆಮೇಲೆ ವಾಲ್ಸ್ ವಿತ್ ಫ್ಲವರ್ 150 rupees ನಾನು ಕೇಳಿದ್ದೆ. ಬಟ್ ಇಷ್ಟೊಂದು ಜನ ಇದ್ದರು ಅಂತಂದರೆ ಯಾವ್ದು ತೊಗೊಂಡಿಲ್ಲ. ಜಸ್ಟ್ ಇದು ನನ್ನ ಹಸ್ಬೆಂಡ್ ಬೇಗ ಮಾಡಿ ತೊಗೊಂಡು ಬಂದರು ನಾನು ಬೇಕು ಅಂತ ಹೇಳೋದಕ್ಕೆ. ಸೊ ಫ್ರೆಂಡ್ಸ್, ಈ ವ್ಲಾಗ್ನ ನಾನೆಲ್ಲ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಇಷ್ಟವಾಗ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹೊಸಬರಾಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮುಂದೆ ನಾನು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ಅದಕ್ಕೆ ಸೊ ನಾನು ವಿಡಿಯೋಕ್ಕೆ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಅದನ್ನು